ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನವಾಬ್ ಮಲಿಕ್ನ ಕಸ್ಟಡಿ ಅವಧಿ ಮತ್ತೆ ಮುಂದುವರೆದಿದೆ ಏಪ್ರಿಲ್ ನಾಲ್ಕರವರೆಗೆ ನವಾಬ್ ಮಲಿಕ್ ಆರ್ಥರ್ ರೋಡ್ ಜೈಲಿನ ಸರಳುಗಳನ್ನು ಎಣಿಸಬೇಕಾದಂಥ ಅನಿವಾರ್ಯತೆ ಒದಗಿದೆ ಫೆಬ್ರವರಿ ಕೊನೆಯಲ್ಲಿ ಜೈಲಿಗೆ ಹೋದ ಮನುಷ್ಯ ಸಚಿವ ಎರಡೆರಡು ಖಾತೆ ಒಂದು ಅಲ್ಪಸಂಖ್ಯಾತರ ಖಾತೆ ಮತ್ತೊಂದು ಕರಕುಶಲ ಅಭಿವೃದ್ಧಿ ಖಾತೆ ಜೊತೆಗೆ ಗೊಂಡಾ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್ ಅವರ ನಿಕಟವರ್ತಿ ಇಡೀ ರಾಜಕೀಯ ವಲಯದಲ್ಲಿ ಯಾವಾಗ ಆರ್ಯನ್ ಖಾನ್ ಡ್ರಗ್ ಕೇಸ್ ಆಯಿತು ಆ ಸಂದರ್ಭದಲ್ಲಿ ಸಂಚಲನೆಯನ್ನು ಉಂಟು ಮಾಡಿದಂಥ ಸಚಿವ ಐತ ಎರಡು ಖಾತೆ ಇದ್ದರೂ ಖಾತೆಯ ಬಗ್ಗೆ ಮಾತನಾಡಲಾರದೆ ಸಮೀರ್ ವಾಂಖೇಡೆ ಕುಟುಂಬವನ್ನು ಹೇಗೆ ಸಿಗಾಕ್ಸ್ಬೇಕು ಅನ್ನೋದನ್ನೇ ಬದುಕಿನ ಭಾಗವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದ ನವಾಬ್ ಮಲಿಕ್ ಬೆಳಗ್ಗೆ ಎದ್ರೆ ಜ್ಞಾನದೇವ್ ವಾಂಖೇಡೆ ಬಗ್ಗೆ ಮಾತಾಡೋದು ಬೆಳಗ್ಗೆ ಎದ್ದರೆ ಅವರ ಪತ್ನಿಯ ಬಗ್ಗೆ ಮಾತಾಡೋದು ಬೆಳಗ್ಗೆ ಇದ್ರೆ ವಾಂಖೆಡೆಯ ವ್ಯವಹಾರಗಳ ಬಗ್ಗೆ ಮಾತಾಡೋದು ಇಂಥ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡಿಕೊಂಡು ದೊಡ್ಡದಾದಂಥ ಸಂಚಲನೆ ಮೂಡಿಸಿದ ಮನುಷ್ಯ ಇವತ್ತು ಕೋರ್ಟ್ ಎದುರಿಗೆ ಅಲವತ್ತು ಕೊತ್ತಾನೆ ನನಗೊಂದು ಬೆಡ್ ಕೊಡಿ ಅಂತ ನನಗೆ ಕುತ್ಕೊಳ್ಳಿ ಕುರ್ಚೆ ಕೊಡಿ ಅಂತ ಇದ್ದಾನೆ ನನಗೆ ಅರವತ್ತೆರಡು ವಯಸ್ಸಾಯಿತು ನನಗೆ ಸುಸ್ತಾಗಿಬಿಟ್ಟಿದ್ದೀನಿ ಆರೋಗ್ಯ ಸರಿಯಿಲ್ಲ ಹಾಸಿಗೆ ಕೂಡ ಇಲ್ಲ ನನಗೆ ಜೈಲಿನಲ್ಲಿ ಹಾಸಿಗೆ ಕೊಡಿ ಅಂತ ಇದ್ದಾನೆ ಕೋಟಿ ಕೋಟಿ ಡೀಲ್ ಮಾಡಿರೋ ಮನುಷ್ಯ ಯಾರ ಜೊತೆ ಡೀಲು ದಾವೂದ್ ಇಬ್ರಾಹಿಂ ಸರಣಿ ಬಾಂಬ್ ಸ್ಫೋಟದ ರೂವಾರಿ ದೇಶ ಬಿಟ್ಟು ಪರಾರಿಯಾಗಿರೋ ಮನುಷ್ಯ ಕರಾಚಿಯಲ್ಲಿ ದುಬೈಯಲ್ಲಿ ಕೂತ್ಕೊಂಡು ಇವತ್ತಿಗೂ ಭಾರತದಲ್ಲಿ ಮುಂಬೈ ಮತ್ತು ದಿಲ್ಲಿಗಳಲ್ಲಿ ಹಫ್ತಾ ವಸೂಲಿ ಮಾಡ್ತಾ ಇರುವಂಥ ರ್ಯಾಕೆಟ್ ನಡೆಸ್ತಾ ಇರುವಂಥ ಮನುಷ್ಯ ಆತನ ಸೋದರಿ ಹಸೀನಾ ಪಾರ್ಕರ್ ಅವಳ ಜೊತೆ ವ್ಯವಹಾರ ಲ್ಯಾಂಡ್ ಡೀಲಿಂಗ್ಗಳು ಮನಿ ಲಾಂಡ್ರಿಂಗ್ ಕೇಸಲ್ಲಿ ಸಿಗಾಕು ಉಂಟ ಯಾವ ವಾಂಖೇಡೆಯನ್ನು ಒಳಗೆ ಹಾಕ್ಸ್ತೀನಿ ಅಂತ ಓಡಾಡ್ತಾ ಇದ್ದ ತಾನೇ ಒಳಗೆ ಹೋಗ್ಬಿಟ್ಟ ಅದು ಬದುಕಿನ ವಿಪರ್ಯಾಸ ಅಧಿಕಾರವಿರಲಿ ಎಂಥದೇ ಇರಲಿ ಅದೃಷ್ಟದ ಮುಂದೆ ಮತ್ತು ದೈವದ ಮುಂದೆ ಯಾರೂ ದೊಡ್ಡವರಲ್ಲ ಅದಕ್ಕೆ ಇವನು ಜ್ವಲಂತ ಉದಾಹರಣೆ ರೀ ಮಹಾರಾಷ್ಟ್ರ ಅಗಾಡಿ ಸರ್ಕಾರ ಅನ್ನುವಂಥ ಸರ್ಕಾರ ಇವತ್ತು ಯಾವ ಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ ಅದರ ಮುಖ್ಯಮಂತ್ರಿಗೆ ಜೈಲಿನಲ್ಲಿರುವ ವ್ಯಕ್ತಿಯ ರಾಜೀನಾಮೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಥ ದುರಂತ ನೋಡಿ ಅಲ್ವಾ ನೈತಿಕ ಹೊಣೆ ಹೊತ್ತುಕೊಂಡು ನೀನು ರಾಜೀನಾಮೆ ಕೊಡು ಅಂತ ಕೇಳಲಿಕ್ಕೆ ಆಗ್ತಾ ಇಲ್ಲ ಉದ್ಧವ್ ಠಾಕ್ರೆ ಅವ್ರಿಗೆ ಎರಡು ಖಾತೆಗಳಿದ್ದಾವೆ ಕೆಲಸ ನಡೀತಾ ಇಲ್ಲ ಎರಡು ತಿಂಗಳಿಂದ ಬೇರೆ ಯಾರಿಗೂ ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆಯವ್ರನ್ನ ಸಚಿವರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಶರದ್ ಪವಾರ್ ರಾಷ್ಟ್ರ ರಾಜಕಾರಣದ ಕನಸು ಕಾಣ್ತಾ ಇರೋರು ತನ್ನ ನಿಕಟವರ್ತಿ ಜೈಲಿನಲ್ಲಿದ್ದಾರೆ ಏನೂ ಇಲ್ಲ ಎಂಥ ಸ್ಥಿತಿಗೆ ಬಂದುಬಿಟ್ಟಿದೆ ಮಹಾರಾಷ್ಟ್ರ ಸರ್ಕಾರ ಅಂದರೆ ಮೂವತ್ತು ಜನ ಶಾಸಕರು ಗುಂಪಾಗಿ ಹೊರಗೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಯಾವ ಕ್ಷಣದಲ್ಲಾದರೂ ಸರ್ಕಾರ ಪತನ ಆಗುವ ಸಾಧ್ಯತೆ ಇದೆ ಇವರು ಚುನಾವಣೆಗೆ ಬಂದದ್ದು ಯಾರ ಜೊತೆ ಭಾರತೀಯ ಜನತಾ ಪಕ್ಷ ಜೊತೆ ಶಿವಸೇನೆಯವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಇಲ್ಲ ನಮಗೆ ಮುಖ್ಯಮಂತ್ರಿ ಗಾದಿಯನ್ನು ಕೊಟ್ಟರೆ ನಾವು ಒಪ್ಕೋತೀವಿ ಇಲ್ಲದೆ ಇದ್ದರೆ ನಿಮ್ಮ ಜೊತೆ ಮೈತ್ರಿಕೂಟ ಇಲ್ಲ ಅನ್ನೋ ಅಂತ ಹೇಳ್ತಾರೆ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಈ ಮಾತು ಹೇಳಲಿಲ್ಲ ಅವಾಗ ಶರತ್ ಹಾಕಲಿಲ್ಲ ಯಾವಾಗ ಗೆದ್ಕೊಂಡು ಬಂದ್ರಲ್ಲ ಆವಾಗ ನಮಗೆ ಮುಖ್ಯಮಂತ್ರಿ ಕುರ್ಚಿ ಬೇಕು ಅಂತ ಹೇಳಿದರು ಫಡ್ನವೀಸ್ ಆಗಲ್ಲ ಅಂದರು ಹೈಕಮಾಂಡ್ ಆಗಲ್ಲ ಅಂತ ನಾವೇ ಸರ್ಕಾರ ಮಾಡ್ತೀವಿ ಅಂದರು ಯಾವ ಬಾಳ ಠಾಕ್ರೆ ಇಡೀ ಜೀವನದುದ್ದಕ್ಕೂ ಕಾಂಗ್ರೆಸ್ಸನ್ನು ವಿರೋಧಿಸಿಕೊಂಡು ಬಂದರೂ ಅಂಥ ಕಾಂಗ್ರೆಸ್ ಜೊತೆ ಮೈತ್ರಿಕೂಟ ಮಾಡಿಕೊಂಡ್ರು ಇವರು ಯಾವ ಶರದ್ ಪವಾರು ಕಾಂಗ್ರೆಸ್ನಿಂದ ಹೊರಗೆ ಬಂದು ಕಾಂಗ್ರೆಸ್ಸನ್ನು ಬೈಕೊಂಡು ಓಡಾಡಿದ್ರು ಅವರು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಸರ್ಕಾರಕ್ಕೆ ಸೇರಿಕೊಂಡ್ರು ಇಂಥ ದುರಂತ ಸ್ಥಿತಿ ನೋಡಿ ರಾಜಕೀಯದ್ದು ಅಂಥ ಸರ್ಕಾರದ ಇಬ್ಬರು ಸಚಿವರು ಇವತ್ತು ಜೈಲಿನಲ್ಲಿದ್ದಾರೆ ಒಬ್ಬ ಅನಿಲ್ ದೇಶ್ಮುಖ್ ಗೃಹ ಸಚಿವ ಮತ್ತೊಬ್ಬ ನವಾಬ್ ಮಲ್ಲಿಕ್ ಎರಡೆರಡು ಖಾತೆಯ ಸಚಿವ ಇಬ್ಬರು ಜೈಲಿನಲ್ಲಿದ್ದಾರೆ ಕಸ್ಟಡಿ ಅವಧಿಯನ್ನು ಏಪ್ರಿಲ್ ನಾಲ್ಕರವರೆಗೆ ಮುಂದೂಡಲಾಗಿದೆ ಆರ್ಥರ್ ರೋಡ್ ಜೈಲಿನ ಸರಳುಗಳನ್ನು ಎಣಸುವಂಥ ಸ್ಥಿತಿಗೆ ಬಂದು ಕೂತಿದ್ದಾನೆ ನವಾಬ್ ಮಲಿಕ್ ಈ ಸಂದರ್ಭದಲ್ಲಿಯೂ ಅಲ್ಲಿಯ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದರೆ ಜನರಿಗೆ ನ್ಯಾಯವನ್ನು ಕೊಡದೆ ಹೋದರೆ ಸರ್ಕಾರ ಅಸ್ತಿತ್ವದಲ್ಲಿದೆ ಅಂತ ತೋರಿಸಿಕೊಡದೆ ಹೋದರೆ ಮುಂದಿನ ದಿನಗಳು ಬಹಳಷ್ಟು ದಾರುಣ ಆಗಲಿದೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ಮುಂದಿನ ಸಂಚಿಕೆ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ನಮಸ್ಕಾರ ನಮ್ಮ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬಯಸುವರು ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬಹುದು ನಮಸ್ಕಾರ